ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ. ಈಗ ನಿಮಗೆ ಇದ್ರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೀನಿ. ನಿಮ್ಮದು ಸ್ಟೇಟಸ್ ಶೋ ಮಾಡ್ತಾರೆ ಅಥವಾ ನಿಮ್ಮದು ಡಿಪಾರ್ಟ್ಮೆಂಟ್ ಶೋ ಮಾಡ್ತಾರೆ, ಏನು ಬೇಕು ಅಂತ ಕಂಪ್ಲೀಟ್ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಆ್ಯಸ್ ಯೂಸ್ವಲ್ ಹೊಸೊಬ್ಬರಾಗಿರೋ ಸಬ್ಸ್ಕ್ರೈಬರ್ನ ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ಮೊದಲು ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಮೇಯ್ನಾಗಿ ಲೇಬರ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಯಾವೆಲ್ಲ ವಿದ್ಯಾರ್ಥಿಗಳ ತಂದೆ ಅಥವಾ ತಾಯಿ ಹೆಸರಲ್ಲಿ ಲೇಬರ್ ಕಾರ್ಡನ್ನು ಹೊಂದಿದರೆ ಅವರಿಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ. ಅಲ್ಲಿ ನೀವು ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಬೇಕಾದ್ರೆ, ಎಸ್ ಎಸ್ ಪಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕರೆಕ್ಟಾಗಿ ನೀವು ತಂದೆ ತಾಯಿದು ಆಧಾರ್ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ನೀವು ಸ್ಟಾರ್ಟಿಂಗೇ ನೀವು ಹೊಸದಾಗಿ ನೀವು ಫ್ರೆಷರ್ಸ್ ಆಗಿರ್ಬೋದು, ರಿನ್ಯೂವಲ್ ಆಗಿರ್ಬೋದು, ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಇನ್ ಕೇಸ್ ಏನಾದರೂ ತಂದೆ ತಾಯಿ ಆಧಾರ್ ಕಾರ್ಡ್ನ ಮಿಸ್ಟೇಕ್ ಮಾಡಿದರೆ ನಿಮಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಶೋ ಮಾಡೋದಿಲ್ಲ. ಅದೊಂದು ಓಕೆ, ಅದೊಂದು ಒಂದು ಎಕ್ಸ್ಟ್ರಾ ಪ್ರಾಬ್ಲಮು. ಈಗ ಎರಡನೇ ಅಪ್ಡೇಟ್ ಬಂದುಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಟೇಟಸನ್ನು ಶೋ ಮಾಡ್ತಿಲ್ಲ. ಅವ್ರನ್ನ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಫಾರ್ಮನ್ನು ಫಿಲ್ಅಪ್ ಮಾಡಿ ಅಂತ ಹೇಳಿದ್ದೆ. ಆ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿದ್ದೀರಾ, ಫಾರ್ಮನ್ನು ಕೂಡ ಫಿಲ್ ಮಾಡಿದ್ದೀರಾ. ಇಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಫಾರ್ಮನ್ನು ಕರೆಕ್ಟಾಗಿ ಫಿಲ್ ಮಾಡಿಲ್ಲ, ಮಿಸ್ಟೇಕ್ ಮಾಡಿದ್ದಾನೆ. ಅವರಿಗೆ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ ಮತ್ತೆ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾರು ವಿದ್ಯಾರ್ಥಿಗಳು ಫಾರ್ಮನ್ನು ಹಾಕಿದ್ದೀರಾ ಅಥವಾ ಫಾರ್ಮನ್ನು ಫಿಲ್ ಮಾಡಿದ್ದೀರಾ ಅವರಿಗೆ ವೆರಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿಗೆ ಲಕ್ಷಾಂತರ ಅಪ್ಲಿಕೇಶನ್ಗಳು ಬರ್ತಾ ಇದ್ದಾವೆ, ಅದಕ್ಕೋಸ್ಕರ ನಾವು ವೆರಿಫೈ ಮಾಡಿಲ್ಲ. ಲಕ್ಷಾಂತರ ಅಪ್ಲಿಕೇಶನ್ಗಳಿದ್ದಾವೆ, ನಾವು ಅದನ್ನು ನಿಧಾನಕ್ಕೆ ವೆರಿಫೈ ಮಾಡ್ತೀವಿ, ನಿಮ್ಮ ಸ್ಕಾಲರ್ಶಿಪ್ ನಿಮಗೆ ಬರುತ್ತೆ ಅಂತೇಳಿ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅವರು ಅಧಿಕೃತ ಮಾಹಿತಿಯನ್ನು ಕೂಡ ಹೊರಹಾಕಿದ್ದಾರೆ. ಇಲ್ಲಿ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ, ಇಲ್ಲಿ ಒಂದು ಮೇನ್ ವಿದ್ಯಾರ್ಥಿಗಳು ಜ್ಞಾಪನ ಇಟ್ಕೊಳ್ಳಿ, ನಿಮ್ಮದು ಸ್ಟೇಟಸ್ ಶೋ ಮಾಡ್ತಿಲ್ಲ ಅಂದರೆ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿ, ಫಾರ್ಮ್ನ ಫಿಲ್ ಮಾಡಿ, ನಂತರ ಅವರು ಲೇಟರಾಗಿ ಅಪ್ಡೇಟ್ ಮಾಡ್ತಾರೆ. ನಂತರ ನಿಮ್ಮದು ಮಿಸ್ ಮ್ಯಾಚಿಂಗ್ ಆಗ್ಬೋದು ಅಂದರೆ ನಿಮ್ಮದು ಲೇಬರ್ ಕಾರ್ಡಲ್ಲಿರೋ ಡೀಟೇಲ್ಸ್ ಮತ್ತು ನಿಮ್ಮ ಡೀಟೇಲ್ಸ್ ಮಿಸ್ ಮ್ಯಾಚಿಂಗ್ ಆಗ್ಬೋದು. ಆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಬರೋದಿಲ್ಲ, ಮತ್ತು ಅವರು ಕರೆಕ್ಷನ್ ಮಾಡ್ಕೋಗುತ್ತೆ. ನಂಗೆ ಗೊತ್ತಿರೋ ಒಬ್ಬರದ್ದು ಹಿಂಗೆ ಆಗಿದೆ, ಲೇಬರ್ ಕಾರ್ಡ್ದು ಸ್ಕಾಲರ್ಶಿಪ್ದು ಡೀಟೇಲ್ಸು ಮತ್ತು ಅವರ ಡೀಟೇಲ್ಸು ಮಿಸ್ ಮ್ಯಾಚ್ ಆಗಿರೋ ಕಾರಣ ಅವರಿಗೆ ಸ್ಟೇಟಸನ್ನು ಶೋ ಮಾಡ್ತಿಲ್ಲ. ನಂತರ ಅವರು ಕರೆಕ್ಷನ್ ಮಾಡಿದ ನಂತರ ಸ್ಟೇಟಸ್ ಶೋ ಮಾಡ್ತದೆ. ಈ ರೀತಿ ನಿಮಗೆ ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಬೇಕಾದರೆ ಕಮೆಂಟ್ ಮಾಡಿ, ಇನ್ ಕೇಸ್ ಡಿಪಾರ್ಟ್ಮೆಂಟ್ ನಂಬರ್ ಬೇಕಾದರೆ ಕೂಡ ಕಮೆಂಟ್ ಮಾಡ್ಕೊ ತಿಳಿಸಿ. ಡಿಪಾರ್ಟ್ಮೆಂಟ್ ವಾಟ್ಸಪ್ ನಂಬರ್ ಇರುತ್ತೆ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಎಲ್ಲ ಡೀಟೇಲ್ಸನ್ನು ನಮ್ಮದು ಕೇಳ್ತಾರೆ ಏನಾಗಿದೆ ಅಂತ. ನಂತರ ಇಲ್ಲಿ ಮೇಯ್ನಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸ್ಕಾಲರ್ಶಿಪ್ ಯಾರಿಗೆ ಬರುತ್ತೆ ಅಂತ. ಇದು ಲೇಬರ್ ಕಾರ್ಡ್ ಹೋಲ್ಡರ್ಸ್ ಅವ್ರಿಗೆ ಬರುತ್ತೆ, ನಿಮ್ಮ ತಂದೆ ಅಥವಾ ತಾಯಿ ಯಾರ ಹತ್ರನೂ ಅದು ಓಕೆ, ಯಾರ್ಯಾರಿಗೆ ಲೇಬರ್ ಕಾರ್ಡು ಯಾರ್ಯಾರು ಲೇಬರ್ ಕಾರ್ಡ್ನ ಹೋಲ್ಡ್ ಮಾಡಿದರೆ ಅವ್ರಿಗೆ ಬರುತ್ತೆ. ತಂದೆ ತಂದೆಗಾರ ಬರ್ಬೋದು, ತಂದೆ ಲೇಬರ್ ಕಾರ್ಡ್ ಇರೋ ತಂದೆಗೆ, ತಾಯಿ ಲೇಬರ್ ಕಾರ್ಡ್ ಇರೋ ತಾಯಿಗೆ, ಅವರ ಖಾತೆಗೆ, ತಂದೆ ಅಥವಾ ತಾಯಿ ಅವರ ಖಾತೆಗೆ ಡೈರೆಕ್ಟಾಗಿ ಕ್ರೆಡಿಟ್ ಆಗುತ್ತೆ ಡಿ ಬಿ ಡಿ ಥರ. ನಂತರ ಇಲ್ಲಿ ಒಂದು ಕುಟುಂಬದಲ್ಲಿ ಗರಿಷ್ಠ ಇಬ್ಬರಿಗೆ ಮಾತ್ರ ಸ್ಕಾಲರ್ಶಿಪ್ ಬರುತ್ತೆ ಲೇಬರ್ ಸ್ಕಾಲರ್ಶಿಪ್ಪು. ನಂತರ ಇಲ್ಲಿ ನೀವು ನೋಡ್ಬೋದು ನಿಮ್ಮ ತಂದೆ ತಾಯಿ ಅಕೌಂಟಿಗೆ ಹೋಗುತ್ತೆ. ಮತ್ತು ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳದ್ದು ನೋಡ್ತಾ ಇದ್ದೆ, ಏನಾಗಿದೆ ಅಂದರೆ ಆಧಾರ್ ಕಾರ್ಡ್ ಸೆಟ್ಟಿಂಗ್ ಆಗಿಲ್ಲ. ನಿಮ್ಮ ತಂದೆ ತಾಯಿದು ಕೂಡ ಆಧಾರ್ ಕಾರ್ಡ್ ಸೆಟ್ಟಿಂಗ್ ಆಗಿರಬೇಕಾಗುತ್ತೆ, ನಿಮ್ಮದು ಕೂಡ ಆಗಿರಬೇಕಾಗುತ್ತೆ. ನಿಮ್ಮದು ಮಾಮೂಲಿ ನಿಮ್ದು ಆಗಿರುತ್ತೆ ಅನ್ಕೋತೀನಿ, ನಿಮ್ಮದು ಆಗಿಲ್ಲ ಅಂದರೆ ಅದನ್ನು ಕಂಪಲ್ಸರಿ ಮಾಡಬೇಕಾಗುತ್ತೆ. ನಂತರ ಲೇಬರ್ ಕಾರ್ಡ್ ಹೋಲ್ಡರ್ಸ್ ಅವ್ರದ್ದು ಕೂಡ ಆಧಾರ್ ಸೆಟ್ಟಿಂಗ್ ಆಗಿರಬೇಕಾಗುತ್ತೆ. ನಿಮ್ಮ ತಂದೆ ಅಥವಾ ತಾಯಿ ಅಕೌಂಟ್ ಆಧಾರ್ ಸೀಡ್ ಆಗಿಲ್ಲ ಅಂದರೆ ಸ್ಕಾಲರ್ಶಿಪ್ ಬರೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ತಂದೆ ಅಥವಾ ತಾಯಿ ಅವ್ರದ್ದು ಅಕೌಂಟ್ನ ಆಧಾರ್ ಸೀಡ್ ಮಾಡೋಕ್ಕೆ ಹೇಳಿ, ಅಲ್ಲಿ ನಿಮಗೆ ಸ್ಟೇಟಸಲ್ಲಿ ಶೋ ಮಾಡುತ್ತೆ, ಅಲ್ಲಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಸೀಡೆಡ್ ಆಗಿದೆ ಅಂತ ಬರುತ್ತೆ, ನಂತರ ಸ್ವಲ್ಪ ಹೊತ್ತಾದಮೇಲೆ ವೆರಿಫೈ ಆದಮೇಲೆ ತೋರಿಸುತ್ತೆ ಆಧಾರ್ ನಾಟ್ ಸೀಡೆಡ್ ಅಂತ. ಆಗ ನೀವು ನೋಡಿಕೊಂಡು ನೀಟಾಗಿ ವೆರಿಫೈ ಮಾಡಿಸಿದ್ರೆ ಸ್ಕಾಲರ್ಶಿಪ್ ಬರುತ್ತೆ. ಲೇಬರ್ ಸ್ಕಾಲರ್ಶಿಪ್ದು ಎನಿ ಕ್ವೇರಿ ಇದ್ದರೆ ಕಮೆಂಟ್ ಮಾಡ್ಕೊ ತಿಳಿಸಿ. ಡಿಪಾರ್ಟ್ಮೆಂಟ್ ನಂಬರ್ ಬೇಕಂದ್ರೆ ಕೂಡ ಕಮೆಂಟ್ ಮಾಡ್ಕೊ ತಿಳಿಸಿ. ನಂತರ ಡಿಪಾರ್ಟ್ಮೆಂಟ್ ಹೆಲ್ಪ್ನಿದ್ದೆ ಅಲ್ಲೂ ಕೂಡ ಕಾಲ್ ಮಾಡ್ಬೋದು. ಯಾರೂ ಕೂಡ ಸ್ಕಾಲರ್ಶಿಪ್ನಿಂದ ವಂಚನೆ ಆಗಬೇಡಿ, ಸ್ಕಾಲರ್ಶಿಪ್ನ ಎಲ್ಲ ಪಡ್ಕೊಳ್ಳಿ ಅಂತೇಳಿ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.